ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಡೆದ ಶ್ರೀರಾಮ್ಪುರ ಹೋಬಳಿ ಮಠದ ಶಾಲೆಗೊಂದು ಸಾಹಿತ್ಯ ಚಿಗುರು, ಶಾಲೆಯಿಂದ ಕನ್ನಡ ಸಾಹಿತ್ಯ ಪಯಣ ಎಂಬ ಈ ಕಾರ್ಯಕ್ರಮವನ್ನು ತಂಡಕ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಹೋಬಳಿ ಘಟಕದ ಅಧ್ಯಕ್ಷರು ಮತ್ತು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಕಾಚಾಪುರ ರಂಗಪ್ಪನವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು, ಈ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯ್ಯಪ್ಪನವರು ಚಾಲನೆ ಕೊಟ್ಟಿದ್ದಾರೆ. ಹಾಗೆ ದೀಪಕ್ಕೆ ಎಣ್ಣೆ ಹಾಕುವ ಮೂಲಕ ತಾಲೂಕಿನ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ನಿವೃತ್ತ ಪ್ರಾಂಶುಪಾಲರಾದ ಪಿಎಲ್ ಲೋಕೇಶಪ್ಪನವರು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನ ತಂಡಕ ಗ್ರಾಮದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎ ಚಂದಪ್ಪನವರು ಅಲಂಕರಿಸಿದ್ದಾರೆ. ಒಳ್ಳೆ ಜೀವನ ನಮ್ಮಲ್ಲಿ ಬರ್ಬೇಕು ಅಂದ್ರೆ ಸಮಾಜಮುಖಿಯ ಚಿಂತನೆ ಮಾಡ್ಬೇಕು. ಒಂದು ಆರೋಗ್ಯಕರವಾದ ಸಮಾಜವನ್ನ ಕಟ್ಟಬೇಕು ಅಂತಂದ್ರೆ ನಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆಯ ಸಾಹಿತ್ಯದ ಅಭಿರುಚಿ ಬರ್ಬೇಕು. ಒಂದು ಸಾಹಿತ್ಯದ ಅಭಿರುಚಿ ಬಂದ್ರೆ ಅವ್ರು ಏನೇ ಮಾಡಿದ್ರು ಇದು ಒಳ್ಳೆಯದು ಕೆಟ್ಟದ್ದು ಯೋಚನೆ ಮಾಡ್ತಾರೆ. ಮತ್ತೆ ಯಾವಾಗ ನಾಡಿಗೆ ಅವನು ಬದ್ಧರಾಗಿರ್ತಾರೆ. ಅಂತ ಒಂದು ಕಮಿಟ್ಮೆಂಟ್ ಅನ್ನ ನಾವು ಮಕ್ಕಳಿಗೆ ಕೊಡ್ಬೇಕು ಅಂತಂದ್ರೆ ಅವ್ರಿಗೆ ಬಾಲ್ಯದಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ಹಂತದಲ್ಲಿ ಪ್ರೌಢಶಾಲಾ ಹಂತದಲ್ಲಿ ಸಾಹಿತ್ಯದ ಒಂದು ಅಭಿರುಚಿಯನ್ನು ನಾವು ಓಡಿಸ್ತೇವೆ. ಸರ್ಕಾರ ವಿಕೇಂದ್ರೀಕರಣ ಆಗಿದೆ, ಹಾಗೆ ನಮ್ಮ ಸಾಹಿತ್ಯದ ಕೂಡ ವಿಕೇಂದ್ರೀಕರಣ ಆಗ್ಬೇಕು. ಕೆಳಹಂತಕ್ಕೆ ಹೋಗ್ಬೇಕು, ಮಕ್ಕಳೊಟ್ಟಿಗೆ ಇಟ್ಕೋಬೇಕು. ಹೊಸ ಹೊಸ ಯುವ ಸಾಹಿತ್ಯಗಳ ಉಂಟಾಗುವಂತ ಕೆಲಸವನ್ನ ಸಾಹಿತ್ಯ ಪರಿಷತ್ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ನಾವು ಶಾಲೆಯಂತ ಕನ್ನಡ ಸಾಹಿತ್ಯ ಪಯಣ ಅಂತಕ್ಕಂತ ಒಂದು ಹಿನ್ನೆಲೆ ಇಟ್ಕೊಂಡು ಬಹುತೇಕ ನಮ್ಮ ಒಂದು ಕನಸು ಕೂಡ ಒಂದು ಕೆ ಎಸ್ ಆಫೀಸರ್ ಟ್ರೈನಿಂಗ್ ಮಾಡ ಅಂತ, ಎ ಎಸ್ ಆಫೀಸರ್ ಟ್ರೈನಿಂಗ್ ಮಾಡ ಅಂತ ಜ್ಞಾನಿಗಳು ಮುಂದಿಟ್ಕೊಂಡ್ರು, ಕವಿಗಳನ್ನ ಮುಂದಿಟ್ಕೊಂಡ್ರು, ಅವರು ಜೀವನನೇ ಶಿಕ್ಷಣಕ್ಕೆ ಅರ್ಪಿಸಿರುವಂತ ಗುರುಗಳನ್ನೇ ಮುಂದಿಟ್ಕೊಂಡು ನೀವು ಮಾತಾಡ್ಕೊಂಡು ಕುತ್ಕೊಳ್ಳೋದಾದ್ರೆ ನಾನಾವೇ ಕಾರ್ಯಕ್ರಮ ಮಾಡ್ಕೋಬಹುದಲ್ಲ ಪ್ರೆಸಿಡೆಂಟ್. ಆಯ್ತಾ, ನಾನಾವೇ ಕಾರ್ಯಕ್ರಮ ಮಾಡ, ನಾನು ನಿಮ್ಮಲ್ಲಿ ಒಬ್ಬ, ನಾನು ನಿಮ್ಮ ಲೀಡರ್ ಅಂತ ಕೇಳಿ ಬೇರೆ ಅನ್ಕೋಬೇಡಿ. ಒಬ್ರು ಜ್ಞಾನಿಗಳು ಬಂದಿದ್ದಾರೆ ಮಾತಾಡ್ತಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಕೇಳಿಸ್ತೇನೆ. ನೀವು ನೀವೇ ಮಾತಾಡೋದಾದ್ರೆ ನಿಮ್ಮನ್ನ ಫೀಲ್ಡ್ ಅಲ್ಲಿ ಬಿಟ್ಟು ನಾವೀಗ ಕಾರ್ಯಕ್ರಮ ಮಾಡ್ಬೋದು ಸರ್. ಯಾರು ದಯವಿಟ್ಟು ಬೇಜಾರಾಗಬೇಡಿ, ನೀವು ನೇರವಾಗಿ ಹೇಳ್ತಿದ್ದೀವಿ ಅಂತ. ಯಾಕೆಂದ್ರೆ ಅವ್ರದ್ರಲ್ಲಿ ಅವ್ರಿದ್ದಾರೆ, ನಮ್ಮಿದ್ರಲ್ಲಿ ನಾವಿದ್ದೀವಿ. ಅದು ಅಲ್ಲಿಂದ ಒಳಗೆ ಬನ್ನಿ, ಇಲ್ಲಾಂದ್ರೆ ನಾವೇ ಒಂದು ರೂಮಲ್ಲಿ ಎಲ್ಲ ಬಿಟ್ಟು ನಾವು ಕಾರ್ಯಕ್ರಮ ಮಾಡ್ತೇವೆ. ಫಸ್ಟ್ ಶಿಸ್ತಿಕಲಿ ಬೇಜಾರಾಗ್ಬೇಡಿ ಯಾರು ದಯವಿಟ್ಟು, ಯಾಕೆಂದ್ರೆ ನಾನು ಬರೀ ಪಿ ಯು ಸಿ ಬರೆದು ಸ್ಟಡಿ ಮಾಡಿದ್ದೀನಿ ಅಷ್ಟೇ. ಬಟ್ ಜೀವನದಲ್ಲಿ ಅಳವಡಿಸ್ಕೊಂಡಿರ ಶಿಸ್ತಿನಿಂದ ಈ ಮಂತಕ್ಕೆ ಬಂದಿದ್ದೀನಿ. ನಾನು ಇನ್ನೂ ಓದಿದ್ರೆ ಇನ್ನೂ ಮುಂದಕ್ಕೆ ಹೋಗ್ತಿದ್ದೆ. ನನ್ನ ಬೆಳೆಸಿದ್ದು ನನ್ನ ಶಿಸ್ತೇ ಹೊರತು ನನ್ನ ಜ್ಞಾನ ಅಲ್ಲ, ವಿದ್ಯೆ ಅಲ್ಲ. ಯಾಕೆಂದ್ರೆ ಫಸ್ಟ್ ಬೇಕಾಗಿರೋ ಶಿಸ್ತು, ಅಲ್ಲಿಂದ ಜ್ಞಾನ ಹತ್ತತ್ತೆ, ಅಲ್ಲಿಂದ ವಿದ್ಯೆ ಅಲ್ಲ. 1974 ಇಸ್ವಿಯಿಂದ ಈ ಕನ್ನಡ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಿದ್ದೆ. ಅದಕ್ಕಿಂತ ಮುಂಚೆ ಸುಮ್ಮನೆ ನಿಮ್ಮನ್ನು ಸ್ಪೆಕ್ಟೇಟರ್ ಆಗಿರ್ತಿದ್ದೆ. ಆ ಒಂದು ಕ್ರಿಯಾತ್ಮಕವಾಗಿ ನಾನು ನೋಡ್ತಿದ್ದು 1974 ಎಷ್ಟೊತ್ತಾಯ್ತು ಅಂತ ನೀವೆಲ್ಲ ಕಾಸು. ಇದರೊಳಗಾಗಿ ಕನ್ನಡ ಸಂಘರ್ಷ ಸಮಿತಿಯ ಚಳುವಳಿಗಳು, ಗೋಕಾಕ್ ಚಳುವಳಿ, ಇಂಥ ಎಲ್ಲ ಚಳುವಳಿಗಳನ್ನು ಭಾಗವಹಿಸಿ ನಾವು ಈಗಾಗಲೇ ಕನ್ನಡದ ಬಗ್ಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿರುವಂಥ ಮಟ್ಟಿಗೆ ಆ ಒಂದಷ್ಟು ನಮ್ಮ ನಮ್ಮದೇ ಆದಂಥ ಒಂದು ತೊಡಗಿಸುವಿಕೆಯನ್ನು ನಾವು ಕಂಡುಕೊಂಡಿದ್ದೀವಿ. ತುಂಬ ಸಂತೋಷ ಆಗ್ತದೆ, ಎಷ್ಟು ಸ್ಪೀಡಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಮೊನ್ನೆ ನೀತಿ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ಮಾಡಿದ್ರೆ ಆಸೆಯ ಬಗ್ಗೆ ಸ್ವಲ್ಪ ಏನಾದರೂ ಒಂದು ನಿಮಿಷ ನಾನು ಮಾತಾಡ್ತಾರೆ. ಇವತ್ತಿನ ಸಂದರ್ಭದಲ್ಲಿ ಒಬ್ಬ ನಾವು ನಗಬೇಕಾಗಿದೆ. ನಿಮಿಷಕ್ಕೆ ಒಂದು 10 ನಿಮಿಷ ಕಾಲ ಗಂಟೆ ನಾನು ನಗರ ಹೋದರೆ ಬೇಗ ಸತ್ತೋಗಿರ್ತೀವಲ್ಲ ನೋಡಿ. ಈಗ ದೊಡ್ಡದ ಸಿಟಿಗಳಲ್ಲಿ ದೊಡ್ಡದಕ್ಕಾಗಿ ನಗ್ತಾ ಇದ್ದಾರೆ, ಪಾತ್ರಗಳಲ್ಲೂ ನಗ್ತಾ ಇದ್ದಾರೆ, ಕೃತಕವಾಗಿ ನಗ್ತಾ ಇದ್ದಾರೆ. ನಗದೆ ಹೋದ್ರೆ
ಇದರ ಕಾಯಿಲೆಗಳ ಬರ್ತವೆ ಅಂತ ಬಿ ಪಿ ಶುಗರ್ ಮತ್ತೊಂದು ಉಂಟು ಅಂತಾಗಿ ನಮ್ಮ ಸರಾಸರಿ ಆಯಸ್ಸು ಕೂಡ ಕಡಿಮೆ ಆಗಿದೆ ಯಾಕೆ ಇನ್ನು ಈ ಕಾರ್ಯಕ್ರಮದ ಉದ್ದೇಶ ಬಂದು ಇವತ್ತಿನ ಕಾಲಘಟ್ಟದ ಮಕ್ಕಳಲ್ಲಿ ಕನ್ನಡ ಅಭಿಮಾನ ಕನ್ನಡ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ತುಂಬುವಂತದ್ದಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚಟುವಟಿಕೆಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಡೆಸಿದ್ದಾರೆ. ಜೊತೆಗೆ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ತಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಇಂದು ಸನ್ಮಾನ ಮಾಡುವ ಮೂಲಕ ಗೌರವಿಸಿದ್ದಾರೆ. ಒಟ್ಟಾರೆ ಈ ಒಂದು ಕನ್ನಡ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಮಲ್ಲಿಕಾರ್ಜುನ್ ಆರಾಧ್ಯ, ಶ್ರೀರಾಮ್ಪುರ ಹೋಬಳಿ ವೈದ್ಯರಾದ ಡಾಕ್ಟರ್ ಗೋಪಾಲಕೃಷ್ಣ, ಕ್ಷೇತ್ರ ಸಮನ್ವಯ ಅಧಿಕಾರಿಯಾದ ಶ್ರೀನಿವಾಸ್ ಬಗ್ಗಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಓಂಕಾರಪ್ಪ, ಸದ್ಗುರು ಆಯುರ್ವೇದ ಉತ್ಪನ್ನಗಳ ಮಾಲೀಕರಾದ ಡಿಎಸ್ ಪ್ರದೀಪ್, ಸಮಾಜ ಸೇವಕರಾದ ತುಂಬಿನಕೆರೆ ಬಸವರಾಜ್, ಕಾರ್ಯದರ್ಶಿಗಳಾದ ಡಿಟಿ ಚಂದ್ರಶೇಖರ್, ಕನ್ನಡ ಸಾಹಿತ್ಯ ಪರಿಷತ್ನ ಹೋಬಳಿ ಮಠದ ಕಾರ್ಯದರ್ಶಿಗಳಾದ ಶಿವಕುಮಾರ್, ಮಹಿಳಾ ಕಾರ್ಯದರ್ಶಿಗಳು ಮತ್ತು ಶಿಕ್ಷಕರಾದ ಎಂ ಮಂಜುಳಾ, ಜಯಸಿಂಹ, ಕೋಮಲ ರಂಗಪ್ಪ, ಪಿಲ್ಲಾಪುರ ಕಂಠೀಶ್ ಮತ್ತು ಶಿಕ್ಷಕ ವೃಂದದವರು ಸಾರ್ವಜನಿಕರು ಭಾಗವಹಿಸಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಅಂದ್ರೆ ನಿರೂಪಣೆ, ಪ್ರಾರ್ಥನೆ, ವಂದನಾರ್ಪಣೆ, ಹೀಗೆ ಈ ಒಂದು ಸಭೆಯ ಹಲವಾರು ಮಜಲುಗಳನ್ನ ವಿದ್ಯಾರ್ಥಿಗಳೇ ನಿಭಾಯಿಸಿದ್ದು ವಿಶೇಷವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿಬಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿಬಿ ಟಿವಿ. ಜಿಬಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.